ಹಾಯ್ ಫ್ರೆಂಡ್ಸ್ ಕನ್ನಡ ಚಾಂಪಿಯನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕದ ಸಮಸ್ತ ಕನ್ನಡ ಚಾಂಪಿಯನ್ಗಳಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಷ್ಟು ಜನರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಲಾಗಿದೆ ಅರವತ್ತೈದು ಐವತ್ತೈದು ನಲವತ್ತೈದು ಮೂವತ್ತೈದು ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಅರವತ್ತೈದು ಎರಡು ಸಾವಿರದ ಇಪ್ಪತ್ತರಲ್ಲಿ ಅರವತ್ತೈದು ಜನರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗಿದೆ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಇವರಿಂದ ನೀಡಲಾಗುತ್ತದೆ ಕರ್ನಾಟಕದ ಮುಖ್ಯಮಂತ್ರಿ ರಾಜ್ಯಪಾಲರು ಗೃಹ ಸಚಿವರು ರಾಷ್ಟ್ರಪತಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕರ್ನಾಟಕದ ಮುಖ್ಯಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿಯವರಿಂದ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯನ್ನು ಯಾರು ಪ್ರಕಟಿಸುತ್ತಾರೆ ಗೃಹ ಸಚಿವ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಸಂಸ್ಕೃತಿ ಸಚಿವರು ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸಂಸ್ಕೃತಿ ಸಚಿವರು ಸಂಸ್ಕೃತಿ ಸಚಿವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯನ್ನು ಪ್ರಕಟಿಸುತ್ತಾರೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಡ್ಯಾಶ್ರಿಂದ ಕೊಡಲು ಪ್ರಾರಂಭಿಸಲಾಯಿತು 1966, 1965, 1964, 1963. ಸಿಕ್ಸ್ಟಿ right ಫೈವ್ is ಸಿಕ್ಸ್ಟಿ ಫೋರ್ 1966. ಸಿಕ್ಸ್ಟಿ ಥ್ರೀ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ರಿಂದ ಕೊಡಲು ಪ್ರಾರಂಭಿಸಲಾಯಿತು ಕರ್ನಾಟಕ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಪಂಪ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಪದ್ಮ ಪ್ರಶಸ್ತಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕರ್ನಾಟಕ ರತ್ನ ಪ್ರಶಸ್ತಿ ಕರ್ನಾಟಕ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯು ಕರ್ನಾಟಕ ರತ್ನ ಪ್ರಶಸ್ತಿಯಾಗಿದೆ ಕರ್ನಾಟಕ ರಾಜ್ಯದ ಎರಡನೆಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಪಂಪ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಪದ್ಮ ಪ್ರಶಸ್ತಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ರಾಜ್ಯದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯು ರಾಜ್ಯೋತ್ಸವ ಪ್ರಶಸ್ತಿಯಾಗಿದೆ ಕನ್ನಡ ಕುಲಪುರೋಹಿತ ಎಂದು ಯಾರನ್ನು ಕರೆಯಲಾಗುತ್ತದೆ ಗೋವಿಂದ ಪೈ ಉತ್ತಂಗಿ ಚನ್ನಪ್ಪ ಆಲೂರು ಎ ವೆಂಕಟರಾವ್ ಮುಡುವಿಡು ಕೃಷ್ಣರಾಯ್ ರೈಟ್ ಆನ್ಸರ್ ಈಸ್ ಆಲೂರು ಎ ವೆಂಕಟರಾಯ್ ಆಲೂರು ಎ ವೆಂಕಟರಾಯರವರನ್ನು ಕನ್ನಡದ ಕುಲಪುರೋಹಿತ ಎಂದು ಕರೆಯಲಾಗುತ್ತದೆ ಕುವೆಂಪು ವಿಶ್ವವಿದ್ಯಾಲಯವು ಎಲ್ಲಿದೆ ತುಮಕೂರು ಶಿವಮೊಗ್ಗ ಕಲಬುರಗಿ ಬಳ್ಳಾರಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾಲಯವು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸಲಾಗುತ್ತದೆ ಕರ್ನಾಟಕ ಕೇರಳ ಅಸ್ಸಾಂ ಪಶ್ಚಿಮ ಬಂಗಾಳ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕರ್ನಾಟಕ ಭಾರತದ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸಲಾಗುತ್ತದೆ ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಮಂಡ್ಯ ಮೈಸೂರು ರಾಮನಗರ ಚಿಕ್ಕಬಳ್ಳಾಪುರ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಮಂಡ್ಯ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿದೆ ಈ ಕೆಳಗಿನ ಯಾವ ದಿನವನ್ನು ಕರ್ನಾಟಕದಲ್ಲಿ ಪೊಲೀಸ್ ಧ್ವಜ ದಿನ ಎಂದು ಆಚರಿಸಲಾಗುತ್ತದೆ ಮೂವತ್ತೊಂದನೇ ಜನವರಿ ಎರಡನೇ ಏಪ್ರಿಲ್ ಎರಡನೇ ಮೇ ಇಪ್ಪತ್ತೆರಡನೇ ಅಕ್ಟೋಬರ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಎರಡನೇ ಏಪ್ರಿಲ್ ಎರಡನೇ ಏಪ್ರಿಲ್ ರಂದು ಕರ್ನಾಟಕದಲ್ಲಿ ಪೊಲೀಸ್ ಧ್ವಜ ದಿನ ಎಂದು ಆಚರಿಸಲಾಗುತ್ತದೆ ಇವುಗಳಲ್ಲಿ ಯಾವುದು ಎಸ್ ಎಲ್ ಭೈರಪ್ಪನವರ ಕಾದಂಬರಿಯಲ್ಲ ನಾಯಿ ನೆರಳು ಬಿತ್ತಿ ಮರಳಿ ಮಣ್ಣಿಗೆ ಮತದಾನ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಮರಳಿ ಮಣ್ಣಿಗೆ ಮರಳಿ ಮಣ್ಣಿಗೆಯು ಎಸ್ ಎಲ್ ಭೈರಪ್ಪನವರ ಕಾದಂಬರಿಯಲ್ಲ ಕರ್ನಾಟಕದ ವಿಧಾನಸಭೆಯಲ್ಲಿ ಎಷ್ಟು ನಾಮನಿರ್ದೇಶಿತ ಸದಸ್ಯರುಗಳಿದ್ದಾರೆ ಒಂದು ಎರಡು ಮೂರು ನಾಲ್ಕು ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಒಂದು ಕರ್ನಾಟಕದ ವಿಧಾನಸಭೆಯಲ್ಲಿ ಒಬ್ಬರು ನಾಮನಿರ್ದೇಶಿತ ಸದಸ್ಯರಿದ್ದಾರೆ ಐವತ್ತೇಳು ಅಡಿ ಉದ್ದದ ಗೊಮ್ಮಟೇಶ್ವರ ಪ್ರತಿಮೆ ಎಲ್ಲಿದೆ ಬಾದಾಮಿ ಕೊಡಗು ಹಂಪಿ ಬೆಳಗೋಳ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಬೆಳಗೋಳ ಐವತ್ತೇಳು ಅಡಿ ಉದ್ದದ ಗೊಮ್ಮಟೇಶ್ವರ ಪ್ರತಿಮೆ ಶ್ರವಣಬೆಳಗೋಳದಲ್ಲಿದೆ ಯಾವ ವರ್ಷದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಮಾಡಲಾಯಿತು ಏಯ್ಟಿನ್ ನೈಂಟಿ ಟು ನೈನ್ಟೀನ್ ಫಿಫ್ಟೀನ್ ನೈನ್ಟೀನ್ ಫೋರ್ಟಿ ಏಟ್ ನೈನ್ಟೀನ್ ಫಿಫ್ಟಿ ಒನ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ನೈನ್ಟೀನ್ ಫಿಫ್ಟೀನ್ ನೈನ್ಟೀನ್ ಫಿಫ್ಟೀನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಮಾಡಲಾಯಿತು ಕರ್ನಾಟಕದ ರಾಜ್ಯಪ್ರಾಣಿ ಯಾವುದು ಕರಡಿ ಹುಲಿ ಜಿಂಕೆ ಭಾರತದ ಆನೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಭಾರತದ ಆನೆ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟು ಎಪ್ಪತ್ತೈದು ಎರಡು ನೂರ ಇಪ್ಪತ್ತ್ನಾಲ್ಕು ಐದುನೂರ ಇಪ್ಪತ್ ಐದು ಎರಡು ನೂರ ಐವತ್ತು ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಎಪ್ಪತ್ತೈದು ಕರ್ನಾಟಕದ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಪ್ಪತ್ತೈದು ರಾಜ್ಯದ ಅತಿ ಉಚ್ಚ ಕಾನೂನು ಅಧಿಕಾರಿ ಯಾರು ಭಾರತದ ಮುಖ್ಯ ನ್ಯಾಯಾಧೀಶ ರಾಜ್ಯದ ಮುಖ್ಯ ನ್ಯಾಯಾಧೀಶ ಅಟಾರ್ನಿ ಜನರಲ್ ಅಡ್ವೊಕೇಟ್ ಜನರಲ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಅಡ್ವೊಕೇಟ್ ಜನರಲ್ ರಾಜ್ಯದ ಅತಿ ಉಚ್ಚ ಕಾನೂನು ಅಧಿಕಾರಿ ಅಡ್ವೊಕೇಟ್ ಜನರಲ್ ರಾಷ್ಟ್ರೀಯ ತೇವಾಂಶ ಭೂಮಿ ಸಂರಕ್ಷಣೆ ಕಾರ್ಯಕ್ರಮದಲ್ಲಿ ಗುರುತಿಸಲಾಗಿರುವ ಕರ್ನಾಟಕದ ತೇವಾಂಶ ಭೂಮಿ ಬೋನಾಳ್ ಸಖ್ಯಸಾಗರ ಹೋಕರ್ ಸರ್ ಉದ್ಯ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಬೋನಾಳ್ ರಾಷ್ಟ್ರೀಯ ತೇವಾಂಶ ಭೂಮಿ ಸಂರಕ್ಷಣೆ ಕಾರ್ಯಕ್ರಮದಲ್ಲಿ ಗುರುತಿಸಲಾಗಿರುವಂತಹ ಕರ್ನಾಟಕದ ತೇವಾಂಶ ಭೂಮಿಯು ಬೋನಾಳ್ ಆಗಿದೆ ಒಂದು ರಾಜ್ಯ ಹಲವು ಜಗತ್ತುಗಳು ಎಂಬುದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಕರ್ನಾಟಕ ಕೇರಳ ಗುಜರಾತ್ ಒಡಿಶಾ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕರ್ನಾಟಕ ಒಂದು ರಾಜ್ಯ ಹಲವು ಜಗತ್ತುಗಳು ಎಂಬುದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದೆ ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನದಂದು ಆಚರಿಸುತ್ತಾರೆ ಅಕ್ಟೋಬರ್ ಒಂದು ನವೆಂಬರ್ ಒಂದು ಅಕ್ಟೋಬರ್ ಮೂರು ಅಕ್ಟೋಬರ್ ಎರಡು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವವನ್ನು ನವೆಂಬರ್ ಒಂದರಂದು ಆಚರಿಸುತ್ತಾರೆ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಾಗಿದ್ದರು ಕೆ ಹನುಮಂತಯ್ಯ ವೀರೇಂದ್ರ ಪಾಟೀಲ್ ಕೆ ಚಂಗಲರಾಯ ರೆಡ್ಡಿ ಎಸ್ ನಿಜಲಿಂಗಪ್ಪ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕೆ ಚಂಗಲರಾಯ ರೆಡ್ಡಿ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಕೆ ಚಂಗಲರಾಯ ರೆಡ್ಡಿ ಜೋಗ ಜಲಪಾತವು ಯಾವ ನದಿಯ ಮೇಲಿದೆ ಶರಾವತಿ ಕೃಷ್ಣ ಗೋದಾವರಿ ಕಾವೇರಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಶರಾವತಿ ಜೋಗ ಜಲಪಾತವು ಶರಾವತಿ ನದಿಯ ಮೇಲಿದೆ ಕರ್ನಾಟಕದಲ್ಲಿರುವ ಅತಿ ಎತ್ತರದ ಯಾವುದು ನಂದಿಬೆಟ್ಟ ಮುಳ್ಳಯ್ಯನಗಿರಿ ಪುಷ್ಪಗಿರಿ ಚಾಮುಂಡಿ ಬೆಟ್ಟ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮುಳ್ಳಯ್ಯನಗಿರಿ ಕರ್ನಾಟಕದಲ್ಲಿರುವ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ ಡೊಳ್ಳು ಕುಣಿತ ಎಲ್ಲಿಯ ಜಾನಪದ ಶೈಲಿಯ ನೃತ್ಯವಾಗಿದೆ ಕರ್ನಾಟಕ ಬಿಹಾರ ತಮಿಳುನಾಡು ಕೇರಳ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕರ್ನಾಟಕ ಡೊಳ್ಳು ಕುಣಿತವು ಕರ್ನಾಟಕ ರಾಜ್ಯದ ಜಾನಪದ ಶೈಲಿಯ ನೃತ್ಯವಾಗಿದೆ ಆಲಮಟ್ಟಿ ಅಣೆಕಟ್ಟನ್ನು ಡ್ಯಾಶ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಗೋದಾವರಿ ಮಹಾನದಿ ಕೃಷ್ಣ ಕಾವೇರಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕೃಷ್ಣ ಆಲಮಟ್ಟಿ ಅಣೆಕಟ್ಟನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಕರ್ನಾಟಕ ವಿಧಾನಸಭೆಯ ಈಗಿನ ಸಭಾಪತಿಗಳು ಯಾರು ಅಶೋಕ್ ಕುಮಾರ್ ಕಿರಣ್ ಕುಮಾರ್ ರಮೇಶ್ ಕುಮಾರ್ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ವಿಶ್ವೇಶ್ವರ್ ಹೆಗಡೆ ಕಾಗೇರಿ ಕರ್ನಾಟಕ ವಿಧಾನಸಭೆಯ ಈಗಿನ ಸಭಾಪತಿಗಳು ವಿಶ್ವೇಶ್ವರ್ ಹೆಗಡೆ ಕಾಗೇರಿ ಕರ್ನಾಟಕದಲ್ಲಿ ಪೂರ್ವ ದಿಕ್ಕಿಗೆ ಹರಿಯುವ ನದಿ ಯಾವುದು ಅಗನಾಶಿನಿ ತುಂಗ ವರಹ ಗುರುಪುರ ನದಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ತುಂಗ ಕರ್ನಾಟಕದಲ್ಲಿ ಪೂರ್ವ ದಿಕ್ಕಿಗೆ ಹರಿಯುವಂಥ ನದಿ ತುಂಗ ಇವುಗಳಲ್ಲಿ ಯಾವ ಜಿಲ್ಲೆ ತಮಿಳುನಾಡಿನೊಂದಿಗೆ ಗಡಿ ಹಂಚಿಕೆ ಮಾಡುವುದಿಲ್ಲ ಬೆಂಗಳೂರು ಜಿಲ್ಲೆ ಚಾಮರಾಜನಗರ ತುಮಕೂರು ಕೋಲಾರ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ತುಮಕೂರು ತುಮಕೂರು ಜಿಲ್ಲೆಯು ತಮಿಳುನಾಡಿನೊಂದಿಗೆ ಗಡಿ ಹಂಚಿಕೆಯನ್ನು ಮಾಡಿಕೊಳ್ಳುವುದಿಲ್ಲ ಗೋಲ್ಗುಂಬಜ್ ಯಾವ ನಗರದಲ್ಲಿದೆ ಬೆಳಗಾಂ ವಿಜಯಪುರ ಬಾಗಲಕೋಟೆ ಕಲಬುರಗಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ವಿಜಯಪುರ ಗೋಲ್ಗುಂಬಸ್ ವಿಜಯಪುರ ನಗರದಲ್ಲಿದೆ ಹೆಡ್ಕಲ್ ಅಣೆಕಟ್ಟು ಡ್ಯಾಶ್ ನದಿಯ ಮೇಲಿದೆ ಗೋದಾವರಿ ಕಾವೇರಿ ಪೆನ್ನಾರ್ ಘಟಪ್ರಭಾ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಘಟಪ್ರಭಾ ಹಿಡ್ಕಲ್ ಅಣೆಕಟ್ಟು ಘಡಪ್ರಭಾ ನದಿಯ ಮೇಲಿದೆ ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳು ಡ್ಯಾಶ್ನಲ್ಲಿವೆ ಥಾರ್ಸ್ ಕಾಡುಗಳು ಮ್ಯಾನ್ಗ್ರೋವ್ ಕಾಡುಗಳು ಎವರ್ಗ್ರೀನ್ ಕಾಡುಗಳು ಡೆಸಿಡ್ಯಸ್ ಕಾಡುಗಳು ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಡೆಸಿಡಿಯಸ್ ಕಾಡುಗಳು ಅಥವಾ ಎಲೆಯುದುರುವಂಥ ಕಾಡುಗಳು ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳು ಡೆಸಿಡುವಸ್ ಅಥವಾ ಎಲೆ ಉದುರುವಂಥ ಕಾಡುಗಳಲ್ಲಿ ಕಂಡುಬರುತ್ತವೆ ಕರ್ನಾಟಕದಲ್ಲಿ ಡ್ಯಾಶ್ ಜಿಲ್ಲೆಗಳಿವೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಮೂವತ್ತು ಕರ್ನಾಟಕದಲ್ಲಿ ಒಟ್ಟು ಮೂವತ್ತು ಜಿಲ್ಲೆಗಳಿವೆ ಇತ್ತೀಚೆಗೆ ಜಿಐ ಟ್ಯಾಗ್ ದೊರಕಿದ ಕೂರ್ಗ್ ಅರೇಬಿಕಾ ಕಾಫಿ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ನಿರ್ದಿಷ್ಟವಾಗಿ ಬೆಳೆಯಲ್ಪಡುತ್ತದೆ ಚಿಕ್ಕಮಗಳೂರು ಬಾಗಲ್ಕೋಟ್ ಕೊಡಗು ಬೆಳಗಾಂ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕೊಡಗು ಇತ್ತೀಚೆಗೆ ಜಿಐ ಟ್ಯಾಗ್ ದೊರಕಿದ ಕೂರ್ಗ್ ಅರೇಬಿಕಾ ಕಾಫಿ ಕರ್ನಾಟಕದಲ್ಲಿ ಕೊಡಗು ಎಂಬ ಜಿಲ್ಲೆಯಲ್ಲಿ ನಿರ್ದಿಷ್ಟವಾಗಿ ಬೆಳೆಯಲ್ಪಡುತ್ತದೆ ಕನ್ನಡಕ್ಕೆ ಎಂಟನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ಯಾರು ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾರ್ ವಿ ಕುರು ಗೋಕಾಕ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಚಂದ್ರಶೇಖರ್ ಕಂಬಾರ್ ಕನ್ನಡಕ್ಕೆ ಎಂಟನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ಚಂದ್ರಶೇಖರ್ ಕಂಬಾರ್ ಕನ್ನಡದಲ್ಲಿ ಉಪಲಬ್ಧವಾದ ಮೊದಲ ಗದ್ಯಕೃತಿ ವಡ್ಡಾರಾಧನೆ ವಡ್ಡ ಕಥಾ ಚಂದ್ರ ಚೂಡಾಮಣಿ ಶತಕ ಸೊಬಗಿನ ಸೋನೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ವಡ್ಡಾರಾಧನೆ ಕನ್ನಡದಲ್ಲಿ ಉಪಲಬ್ಧವಾದಂತಹ ಮೊದಲ ಕೃತಿಯು ವಡ್ಡಾರಾಧನೆಯಾಗಿದೆ ಕನ್ನಡದ ಕೋಗಿಲೆ ಎಂದು ಯವರನ್ನು ಕರೆಯುತ್ತಾರೆ ಪಿ ಕಾಳಿಂಗರಾವ್ ಬಿಎಲ್ ರೈಸ್ ಬಸವಪ್ಪ ಶಾಸ್ತ್ರಿ ಗಳಗ್ನಾಥ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಪಿ ಕಾಳಿಂಗರಾವ್ ಪಿ ಕಾಳಿಂಗರಾವ್ ರವರನ್ನು ಕನ್ನಡದ ಕೋಗಿಲೆ ಎಂದು ಕರೆಯುತ್ತಾರೆ ಕರ್ನಾಟಕ ಶಬ್ದವು ಇದರಿಂದ ನಿಷ್ಪತ್ತಿಗೊಂಡಿದೆ ಕರುನಾಡು ಕಲ್ನಾಡು ಕೆಮ್ಮಣ್ಣುಗುಂಡಿ ಕರ್ನಾಟಕ ದೇಶ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕರುನಾಡು ಕರ್ನಾಟಕ ಶಬ್ದವು ಕರುನಾಡು ಎಂಬ ಪದದಿಂದ ನಿಷ್ಪತ್ತಿಗೊಂಡಿದೆ ಕೆಂಪು ಮತ್ತು ಹಳದಿ ಕನ್ನಡ ಧ್ವಜ ಡ್ಯಾಶ್ ಅವರ ಪರಿಕಲ್ಪನೆಯಾಗಿತ್ತು ಎಂ ಎ ರಾಮಮೂರ್ತಿ ಯು ಆರ್ ಅನಂತಮೂರ್ತಿ ಉಮಾಬಾಯಿ ಕುಂದಾಪುರ ಬಳ್ಳಾರಿ ಸಿದ್ದಪ್ಪ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಎಂ ಎ ರಾಮಮೂರ್ತಿ ಕೆಂಪು ಮತ್ತು ಹಳದಿ ಕನ್ನಡ ಧ್ವಜ ಎಂ ಎ ರಾಮಮೂರ್ತಿ ಅವರ ಪರಿಕಲ್ಪನೆಯಾಗಿತ್ತು ಗಿರೀಶ್ ಕಾರ್ನಾಡ್ ಯಾವ ವರ್ಷದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸ್ವೀಕರಿಸಿದರು 1998-1999-2000-1997 ನೈಂಟಿ right ನೈನ್ is ಥೌಸಂಡ್ ನೈನ್ಟೀನ್ ನೈಂಟಿ ಸೆವೆನ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ನೈನ್ಟೀನ್ ನೈಂಟಿ ಏಟ್ ಗಿರೀಶ್ ಕಾರ್ನಾಡ್ ರವರು ನೈನ್ಟೀನ್ ರಲ್ಲಿ ಏಟ್ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ವೀಕರಿಸಿದರು ಕರ್ನಾಟಕ ವಿಧಾನಸಭೆಯ ಈಗಿನ ಉಪ ಯಾರು ಆನಂದ ಚಂದ್ರಶೇಖರ್ ಆರ್ ರಮೇಶ್ ಕುಮಾರ್ ಡಿ ಕೆ ಶಿವಕುಮಾರ್ ಕೆ ಮಹಾದೇವ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆನಂದ್ ಚಂದ್ರಶೇಖರ್ ಕರ್ನಾಟಕ ವಿಧಾನಸಭೆಯ ಈಗಿನ ಉಪಸಭಾಧ್ಯಕ್ಷರು ಆನಂದ್ ಚಂದ್ರಶೇಖರ್ ಅವರಾಗಿದ್ದಾರೆ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಪದ್ಧತಿ ಇದಾಗಿದೆ ಮೂರು ಮಜಲು ಪದ್ಧತಿ ನಾಲ್ಕು ಮಜಲು ಪದ್ಧತಿ ಎರಡು ಮಜಲು ಪದ್ಧತಿ ಐದು ಮಜಲು ಪದ್ಧತಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಮೂರು ಮಜಲು ಪದ್ಧತಿ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ವು ಮೂರು ಮಜಲು ಪದ್ಧತಿಯದ್ದಾಗಿದೆ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಅವಧಿಯಲ್ಲಿ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದರು ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ನೈನ್ಟೀನ್ ಟ್ವೆಲ್ ಟು ನೈನ್ಟೀನ್ ಏಯ್ಟೀನ್ ಸರ್ ಎಂ ವಿಶ್ವೇಶ್ವರಯ್ಯನವರು ನೈನ್ಟೀನ್ ಟ್ವೆಲ್ವಿಂದ ನೈನ್ಟೀನ್ ಏಯ್ಟೀನ್ವರೆಗೆ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದರು ಮಹಾತ್ಮ ಗಾಂಧಿ ಅಧ್ಯಕ್ಷರಾಗಿದ್ದ ಕಾಂಗ್ರೆಸ್ನ ಅಧಿವೇಶನವನ್ನು ಹೆಸರಿಸಿ ಕಲ್ಕತ್ತಾ ನೈನ್ಟೀನ್ ಟ್ವೆಂಟಿ ಏಟ್ ಗುವಾಹಟಿ ನೈನ್ಟೀನ್ ಟ್ವೆಂಟಿ ಸಿಕ್ಸ್ ಕಾಕಿನಾಡ್ ನೈನ್ಟೀನ್ ಟ್ವೆಂಟಿ ತ್ರೀ ಬೆಳಗಾವಿ ನೈನ್ಟೀನ್ ಟ್ವೆಂಟಿ ಫೋರ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಬೆಳಗಾವಿ ನೈನ್ಟೀನ್ ಟ್ವೆಂಟಿ ಫೋರ್ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿದ್ದಂಥ ಕಾಂಗ್ರೆಸ್ನ ಅಧಿವೇಶನ ಬೆಳಗಾವಿಯ ನೈನ್ಟೀನ್ ಟ್ವೆಂಟಿ ಫೋರ್ನಲ್ಲಿ ಜರುಗಿತ್ತು ಬೆಂಗಳೂರು ನಗರ ನಾಗರಿಕ ಆಡಳಿತದ ಉಸ್ತುವಾರಿ ಯಾರು ಯಾರದ್ದು ಬಿ ಡಿ ಎ ಬಿಬಿಎಂಪಿ ಬಿಎಂಟಿಸಿ ಬಿ ಪಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಬಿಬಿಎಂಪಿ ಬೆಂಗಳೂರು ನಗರ ನಾಗರಿಕ ಆಡಳಿತದ ಉಸ್ತುವಾರಿಯು ಬಿಬಿಎಂಪಿಯದ್ದಾಗಿದೆ ಭಾರತದ ಮಾಹಿತಿ ತಂತ್ರಜ್ಞಾನದ ರಾಜಧಾನಿ ಎಂದು ಯಾವ ನಗರವು ಉಲ್ಲೇಖಿಸಲ್ಪಡುತ್ತದೆ ಬೆಂಗಳೂರು ಮುಂಬೈ ಕೋಲ್ಕತ್ತಾ ದೆಹಲಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಬೆಂಗಳೂರು ಭಾರತದ ಮಾಹಿತಿ ತಂತ್ರಜ್ಞಾನದ ರಾಜಧಾನಿ ಎಂದು ಬೆಂಗಳೂರು ನಗರವು ಉಲ್ಲೇಖಿಸಲ್ಪಡುತ್ತದೆ ವಿಶ್ವವಿಖ್ಯಾತ ಚನ್ನಕೇಶವ ದೇವಾಲಯವು ಇಲ್ಲಿದೆ ಬೇಲೂರು ಗದಗ ತುಮಕೂರು ಗುಲ್ಬರ್ಗ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಬೇಲೂರು ವಿಶ್ವವಿಖ್ಯಾತ ಚನ್ನಕೇಶವ ದೇವಾಲಯವು ಬೇಲೂರಿನಲ್ಲಿದೆ ಕೆಳಗಿನ ಯಾವ ರಾಜ್ಯಗಳ ಮೂಲಕ ಕಾವೇರಿ ನದಿಯು ಹರಿಯುವುದಿಲ್ಲ ಕೇರಳ ತಮಿಳುನಾಡು ಪುದುಚೇರಿ ಆಂಧ್ರ ಪ್ರದೇಶ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ಮೂಲಕ ಕಾವೇರಿ ನದಿಯು ಹರಿಯುವುದಿಲ್ಲ ಕರ್ನಾಟಕದಲ್ಲಿ ಯಾವ ನದಿಯ ಮೇಲೆ ಬಾರ್ಕನ್ ಜಲಪಾತವಿದೆ ಭದ್ರಾ ನದಿ ಸೀತಾ ನದಿ ಶರಾವತಿ ನದಿ ಕಬಿನಿ ನದಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸೀತಾ ನದಿ ಕರ್ನಾಟಕದಲ್ಲಿ ಸೀತಾ ನದಿಯ ಮೇಲೆ ಬಾರ್ಕನ್ ಜಲಪಾತವಿದೆ ಡ್ಯಾಶ್ರಲ್ಲಿ ಕುವೆಂಪುರವರಿಗೆ ಭಾರತ ಸರ್ಕಾರವು ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿತು ನೈನ್ಟೀನ್ ಏಯ್ಟಿ ಸೆವೆನ್ ನೈನ್ಟೀನ್ ಏಯ್ಟಿ ಸಿಕ್ಸ್ ನೈನ್ಟೀನ್ ಏಯ್ಟಿ ಏಯ್ಟ್ ನೈನ್ಟೀನ್ ಏಯ್ಟಿ ಒನ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ನೈನ್ಟೀನ್ ಏಯ್ಟಿ ಏಯ್ಟ್ ನೈನ್ಟೀನ್ ಏಯ್ಟಿ ಏಟ್ರಲ್ಲಿ ಕುವೆಂಪುರವರಿಗೆ ಭಾರತ ಸರ್ಕಾರವು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಿತು ವಿಶ್ವದ ಅತ್ಯಂತ ದೊಡ್ಡ ಸೌರ ಪಾರ್ಕ್ ಶಕ್ತಿ ಸ್ಥಳ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ನಿರ್ಮಿಸಲ್ಪಟ್ಟಿದೆ ಬೆಳಗಾವಿ ಚಿತ್ರದುರ್ಗ ಕಲಬುರಗಿ ತುಮಕೂರು ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ತುಮಕೂರು ತುಮಕೂರಿನಲ್ಲಿ ವಿಶ್ವದ ಅತ್ಯಂತ ದೊಡ್ಡ ಸೌರ ಪಾರ್ಕ್ ಶಕ್ತಿ ಸ್ಥಳ ಕರ್ನಾಟಕದ ತುಮಕೂರಿನಲ್ಲಿ ನಿರ್ಮಿಸಲ್ಪಟ್ಟಿದೆ ಲೋಕಾಯುಕ್ತ ಬಿಲ್ ಅಸೆಂಬ್ಲಿಯಲ್ಲಿ ಇವರಿಂದ ಪರಿಚಯಿಸಲ್ಪಟ್ಟಿತು ಅಬ್ದುಲ್ ಹಕೀಂ ಎನ್ ವೆಂಕಟಾಚಲ್ ಸಂತೋಷ್ ಹೆಗಡೆ ರಾಮಕೃಷ್ಣ ಹೆಗಡೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ರಾಮಕೃಷ್ಣ ಹೆಗಡೆ ರಾಮಕೃಷ್ಣ ಹೆಗಡೆ ಅವರಿಂದ ಲೋಕಾಯುಕ್ತ ಬಿಲ್ ಅಸೆಂಬ್ಲಿಯಲ್ಲಿ ಪರಿಚಯಿಸಲ್ಪಟ್ಟಿತು ಕರ್ನಾಟಕದ ಈಗಿನ ಅರಣ್ಯ ಸಚಿವರು ಯಾರು ಆನಂದ್ ಸಿಂಗ್ ಶ್ರೀಧರ್ ಸಂತೋಷ್ ಭಟ್ ಗಣೇಶ್ ಭಟ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆನಂದ್ ಸಿಂಗ್ ಕರ್ನಾಟಕದ ಈಗಿನ ಅರಣ್ಯ ಸಚಿವರು ಆನಂದ್ ಸಿಂಗ್ ಕನ್ನಡ ಭಾಷೆಯನ್ನು ಶಾಸ್ತ್ರೀಯ ಭಾಷೆಯನ್ನಾಗಿ ಘೋಷಿಸಿದ ವರ್ಷ ಯಾವುದು ಟೂ ತೌಸಂಡ್ ಅಂಡ್ ಏಟ್ ಟೂ ಥೌಸಂಡ್ ಸೆವೆನ್ ಟೂ ತೌಸಂಡ್ ನೈನ್ ಟೂ ಥೌಸಂಡ್ ಸಿಕ್ಸ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಟೂ ಥೌಸಂಡ್ ಆ್ಯಂಡ್ ಏಟ್ ಕನ್ನಡ ಭಾಷೆಯಲ್ಲಿ ಶಾಸ್ತ್ರೀಯ ಭಾಷೆಯನ್ನಾಗಿ ಘೋಷಿಸಿದ ವರ್ಷ ಟೂ ತೌಸಂಡ್ ಆ್ಯಂಡ್ ಆಗಿದೆ ಸನಾದಿ ಅಪ್ಪಣ್ಣ ಚಿತ್ರದಲ್ಲಿ ನಟಿಸಿದ ನಾಯಕ ನಟ ಯಾರು ಶಿವರಾಜ್ ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಯಶ್ ನಾಗ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ರವರು ಸನಾಧಿ ಅಪ್ಪಣ್ಣ ಚಿತ್ರ ಚಿತ್ರದಲ್ಲಿ ನಟಿಸಿದ ನಾಯಕ ನಟರಾಗಿದ್ದಾರೆ ಭಾರತ ರತ್ನ ಬಿರುದು ಪಡೆದ ಕರ್ನಾಟಕದ ಪ್ರಥಮ ವ್ಯಕ್ತಿ ಯಾರು ಸಿ ಎನ್ ಆರ್ ರಾವ್ ಭೀಮಸೇನ್ ಜೋಶಿ ಸರ್ ಎಂ ವಿಶ್ವೇಶ್ವರಯ್ಯ ಶಕುಂತಲಾ ದೇವಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸರ್ ಎಂ ವಿಶ್ವೇಶ್ವರಯ್ಯ ಭಾರತ ರತ್ನ ಬಿರುದು ಪಡೆದ ಕರ್ನಾಟಕದ ಪ್ರಥಮ ವ್ಯಕ್ತಿಯು ಸರ್ ಎಂ ವಿಶ್ವೇಶ್ವರಯ್ಯರವರಾಗಿದ್ದಾರೆ ಹಂಪಿನಗರ ಯಾವ ನದಿಯ ದಡದಲ್ಲಿದೆ ತುಂಗಭದ್ರಾ ಕಬಿನಿ ಮಲಪ್ರಭಾ ಯಾವುದೂ ಅಲ್ಲ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ತುಂಗಭದ್ರಾ ಹಂಪಿ ನಗರ ತುಂಗಭದ್ರಾ ನದಿಯ ದಡದಲ್ಲಿದೆ ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಮಂಡ್ಯ ಮೈಸೂರು ಹಾಸನ ಉತ್ತರ ಕನ್ನಡ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಮಂಡ್ಯ ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿದೆ ಕರ್ನಾಟಕ ಪೊಲೀಸ್ ಕಾಯ್ದೆ ಜಾರಿಗೆ ಬಂದ ವರ್ಷ ನೈನ್ಟೀನ್ ಸಿಕ್ಸ್ಟಿ ತ್ರೀ ನೈನ್ಟೀನ್ ಫೋರ್ಟಿ ಸೆವೆನ್ ನೈನ್ಟೀನ್ ನೈಂಟಿ ತ್ರೀ ಟೂ ತೌಸಂಡ್ ಆ್ಯಂಡ್ ಫೈವ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ನೈನ್ಟೀನ್ ಸಿಕ್ಸ್ಟಿ ತ್ರೀ ಕರ್ನಾಟಕ ಪೊಲೀಸ್ ಕಾಯ್ದೆ ಜಾರಿಗೆ ಬಂದ ವರ್ಷ ನೈನ್ಟೀನ್ ಸಿಕ್ಸ್ಟಿ ತ್ರೀ ಕರ್ನಾಟಕದ ಯಾವ ಸ್ಥಳದಲ್ಲಿ ಬಾಹುಬಲಿ ವಿಗ್ರಹವಿಲ್ಲ ಧರ್ಮಸ್ಥಳ ಶ್ರವಣಬೆಳಗೋಳ ಕಾರ್ಕಳ ಉಡುಪಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಉಡುಪಿ ಕರ್ನಾಟಕದ ಉಡುಪಿಯಲ್ಲಿ ಬಾಹುಬಲಿಯ ವಿಗ್ರಹವಿಲ್ಲ ಕರ್ನಾಟಕದಲ್ಲಿ ಪ್ರಥಮವಾಗಿ ಸ್ವತಂತ್ರವನ್ನು ಘೋಷಿಸಿದ ಗ್ರಾಮ ಶಿವಪುರ ವಿದುರಾಶ್ವತ ಈಸೂರು ಕಿತ್ತೂರು ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಈಸೂರು ಕರ್ನಾಟಕದಲ್ಲಿ ಪ್ರಥಮವಾಗಿ ಸ್ವತಂತ್ರವನ್ನು ಘೋಷಿಸಿದಂತಹ ಗ್ರಾಮ ಈಸೂರು ಗ್ರಾಮವಾಗಿದೆ ಕೆಳಗಿನ ಯಾವ ನದಿಯೂ ಪಶ್ಚಿಮಾಭಿಮುಖವಾಗಿ ಹರಿಯುವುದಿಲ್ಲ ಶರಾವತಿ ಕಾಳಿ ಹಾರಂಗಿ ಅಗನಾಶಿನಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಹಾರಂಗಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಹಾರಂಗಿ ಹಾರಂಗಿ ನದಿಯು ಪಶ್ಚಿಮಾಭಿಮುಖವಾಗಿ ಹರಿಯುವುದಿಲ್ಲ ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣ ಹೊಂದಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಕೊಡಗು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ದಕ್ಷಿಣ ಕನ್ನಡ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯು ಅತಿ ಹೆಚ್ಚು ಸಾಕ್ಷರತೆಯ ಪ್ರಮಾಣವನ್ನು ಹೊಂದಿದೆ ನಂದಿ ಬೆಟ್ಟ ಪ್ರಖ್ಯಾತ ಪ್ರವಾಸ ತಾಣ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇದೆ ಕೋಲಾರ ರಾಮನಗರ ಚಿಕ್ಕಬಳ್ಳಾಪುರ ತುಮಕೂರು ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಚಿಕ್ಕಬಳ್ಳಾಪುರ ನಂದಿಬೆಟ್ಟ ಪ್ರಖ್ಯಾತ ಪ್ರವಾಸ ತಾಣ ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿ ಇದೆ ಕರ್ನಾಟಕದ ಲೋಕಸಭೆ ಹಾಗೂ ರಾಜ್ಯಸಭೆಗೆ ಎಷ್ಟು ಸೀಟುಗಳನ್ನು ನೀಡಲಾಗಿದೆ ಇಪ್ಪತ್ತೈದು ಹಾಗೂ ಹತ್ತು ಇಪ್ಪತ್ತೆಂಟು ಹಾಗೂ ಹನ್ನೆರಡು ಇಪ್ಪತ್ತೊಂಬತ್ತು ಹಾಗೂ ಹದಿನಾಲ್ಕು ಮೂವತ್ತು ಹಾಗೂ ಹನ್ನೆರಡು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಟ್ವೆಂಟಿ ಏಟ್ ಆ್ಯಂಡ್ ಟ್ವೆಲ್ ಕರ್ನಾಟಕದ ಲೋಕಸಭೆ ಹಾಗೂ ರಾಜ್ಯಸಭೆಗೆ ಇಪ್ಪತ್ತೆಂಟು ಹಾಗೂ ಹನ್ನೆರಡು ಸೀಟುಗಳನ್ನು ಕ್ರಮವಾಗಿ ನೀಡಲಾಗಿದೆ ಈ ಕೆಳಗಿನ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಯಾವುದು ಕರ್ನಾಟಕದಲ್ಲಿದೆ ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಮಾಧವ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವುದೂ ಅಲ್ಲ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಇದು ಕರ್ನಾಟಕದಲ್ಲಿ ಇದೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಹೆಡ್ಕಲ್ ಡ್ಯಾಮ್ ಇದೆ ಧಾರವಾಡ ಬೆಳಗಾಂ ಬಾಗಲಕೋಟೆ ಬಿಜಾಪುರ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಬೆಳಗಾಂ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಹೆಡ್ಕಲ್ ಡ್ಯಾಮ್ ಇದೆ ಕರ್ನಾಟಕದಲ್ಲಿ ನೋಟುಗಳ ಮುದ್ರಣಾಲಯವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಬೆಂಗಳೂರು ಮೈಸೂರು ಬೆಳಗಾವಿ ಉತ್ತರ ಕನ್ನಡ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮೈಸೂರು ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ನೋಟುಗಳ ಮುದ್ರಣಾಲಯವನ್ನು ಸ್ಥಾಪಿಸಲಾಗಿದೆ ಕನ್ನಡದ ಮೊದಲ ಶಾಸನ ಯಾವುದು ತಾಳಗುಂದ ಶಾಸನ ಹಲ್ಮಿಡಿ ಶಾಸನ ಹಲಸಿ ಶಾಸನ ಮಸ್ಕಿ ಶಾಸನ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನವಾಗಿದೆ ಶಿವಪುರ ಧ್ವಜ ಸತ್ಯಾಗ್ರಹ ನಡೆದ ಜಿಲ್ಲೆ ಯಾವುದು ಶಿವಮೊಗ್ಗ ಬೆಂಗಳೂರು ಮಂಡ್ಯ ಚಿಕ್ಕಬಳ್ಳಾಪುರ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಮಂಡ್ಯ ಶಿವಪುರ ಧ್ವಜ ಸತ್ಯಾಗ್ರಹವು ಮಂಡ್ಯ ಜಿಲ್ಲೆಯಲ್ಲಿ ನಡೆಯಿತು ಕರ್ನಾಟಕದಲ್ಲಿರುವ ಪೊಲೀಸ್ ವಲಯಗಳೆಷ್ಟು ಐದು ಆರು ಏಳು ಎಂಟು ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಏಳು ಕರ್ನಾಟಕದಲ್ಲಿರುವ ಪೊಲೀಸ್ ವಲಯಗಳೆಂದರೆ ಏಳು ಹತ್ತೊಂಬತ್ತು ನೂರ ಅರವತ್ತ್ ಮೂರರಲ್ಲಿ ಆರಂಭವಾದಂಥ ಬೆಂಗಳೂರು ನಗರದ ಮೊದಲ ಪೊಲೀಸ್ ಆಯುಕ್ತರು ಯಾರು ಸಿ ಚಾಂಡಿ ರೂಪಕ್ ಕುಮಾರ್ ದತ್ ಸುಶೀಲ್ ಕುಮಾರ್ ರಾಘವೇಂದ್ರ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸಿ ಚಾಂಡಿ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ಆರಂಭವಾದಂಥ ಬೆಂಗಳೂರು ನಗರದ ಮೊದಲ ಪೊಲೀಸ್ ಆಯುಕ್ತರು ಸಿ ಚಾಂಡಿರವರಾಗಿದ್ದರು ಎರಡು ಸಾವಿರದ ಹದಿನೆಂಟರ ಸಾಲಿನ ನೃಪತಂಗ ಪ್ರಶಸ್ತಿ ವಿಜೇತರು ಯಾರು ಟಿ ಸಿದ್ದಲಿಂಗಯ್ಯ ದೇವನೂರು ಮಹಾದೇವ ಎಸ್ ಎಲ್ ಭೈರಪ್ಪ ಜವರೇಗೌಡರು ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಟಿ ಸಿದ್ದಲಿಂಗಯ್ಯ ಎರಡು ಸಾವಿರದ ಹದಿನೆಂಟರ ಸಾಲಿನ ಧೃಪತಂಗ ಪ್ರಶಸ್ತಿ ವಿಜೇತರು ಟಿ ಸಿದ್ಧಲಿಂಗಯ್ಯ ಕರ್ನಾಟಕದ ವಿಧಾನಸಭೆಯ ಚುನಾಯಿತ ಸದಸ್ಯರ ಸಂಖ್ಯೆಯಷ್ಟು ಎರಡು ನೂರ ಇಪ್ಪತ್ತ್ಮೂರು ಎರಡು ನೂರ ಇಪ್ಪತ್ತೈದು ಎರಡು ನೂರ ಇಪ್ಪತ್ತಾರು ಎರಡು ನೂರ ಇಪ್ಪತ್ತ್ನಾಲ್ಕು ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಎರಡುನೂರ ಇಪ್ಪತ್ತ್ನಾಲ್ಕು ಕರ್ನಾಟಕದ ವಿಧಾನಸಭೆಯ ಚುನಾಯಿತ ಸದಸ್ಯರ ಸಂಖ್ಯೆ ಎರಡುನೂರ ಇಪ್ಪತ್ತ್ನಾಲ್ಕು ಚಾಮರಾಜನಗರ ಈ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತದೆ ತಮಿಳುನಾಡು ಮಾತ್ರ ಕೇರಳದೊಂದಿಗೆ ಮಾತ್ರ ತಮಿಳುನಾಡು ಮತ್ತು ಕೇರಳ ಮೇಲಿನ ಯಾವುದೂ ಅಲ್ಲ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ತಮಿಳುನಾಡು ಮತ್ತು ಕೇರಳ ಚಾಮರಾಜನಗರವು ತಮಿಳುನಾಡು ಮತ್ತು ಕೇರಳದೊಂದಿಗೆ ಕಡಿಯನ್ನು ಹಂಚಿಕೊಳ್ಳುತ್ತದೆ ಬೆಳಗಾವಿ ಇದರ ಒಂದು ಭಾಗವಾಗಿತ್ತು ಮದ್ರಾಸ್ ಪ್ರಾಂತ್ಯ ಮೈಸೂರು ಅರಸೊತ್ತಿಗೆಯ ರಾಜ್ಯ ಮುಂಬೈ ಪ್ರಾಂತ್ಯ ಬಾಂಬೆ ಪ್ರೆಸಿಡೆನ್ಸಿ ಮೇಲ್ನ ಯಾವುದೂ ಅಲ್ಲ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಮುಂಬೈ ಪ್ರಾಂತ್ಯ ಬಾಂಬೆ ಪ್ರೆಸಿಡೆನ್ಸಿ ಬೆಳಗಾವಿ ಇವು ಮುಂಬೈ ಪ್ರಾಂತ್ಯ ಅಥವಾ ಬಾಂಬೈ ಪ್ರೆಸಿಡೆನ್ಸಿಯ ಒಂದು ಭಾಗವಾಗಿತ್ತು ಕರ್ನಾಟಕದ ಪ್ರಖ್ಯಾತ ಕ್ರೀಡಾಪಟು ಅಶ್ವಿನಿ ನಾಚಪ್ಪ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಚೆಸ್ ಟೆನಿಸ್ ಬ್ಯಾಡ್ಮಿಂಟನ್ ಅಥ್ಲೆಟಿಕ್ಸ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಅಥ್ಲೆಟಿಕ್ಸ್ ಕರ್ನಾಟಕದ ಪ್ರಖ್ಯಾತ ಕ್ರೀಡಾಪಟು ಅಶ್ವಿನಿ ನಾಚಪ್ಪರವರು ಅಥ್ಲೆಟಿಕ್ಸ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಕರ್ನಾಟಕದ ಪ್ರಥಮ ರಾಜ್ಯಪಾಲರಾಗಿದ್ದವರು ಯಾರು ವಿವಿಗಿರಿ ಗೋಪಾಲ್ ಸ್ವರೂಪ್ ಪಾಠಕ್ ಧರ್ಮವೀರ್ ಜಯಚಾಮರಾಜ್ ಒಡೆಯರ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಜಯಚಾಮರಾಜ್ ಚಾಮರಾಜ್ ಒಡೆಯರ್ ಕರ್ನಾಟಕದ ಪ್ರಥಮ ರಾಜ್ಯಪಾಲರಾಗಿದ್ದವರು ಜಯಚಾಮರಾಜ್ ಚಾಮರಾಜ್ ಒಡೆಯರ್ ಭಾರತದ ಮೊದಲ ಚಿಟ್ಟೆ ಉದ್ಯಾನವನ ಎಲ್ಲಿ ಸ್ಥಾಪನೆಯಾಯಿತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ಭಾರತದ ಮೊದಲ ಚಿಟ್ಟೆ ಉದ್ಯಾನವು ಉದ್ಯಾನವನವು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸ್ಥಾಪನೆಯಾಯಿತು ದೂರದರ್ಶನ ಕೇಂದ್ರ ಪಡೆದ ಕರ್ನಾಟಕದ ಮೊದಲ ನಗರ ಬೆಳಗಾವಿ ಮೈಸೂರು ಮಂಗಳೂರು ಕಲಬುರಗಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಕಲಬುರಗಿ ದೂರದರ್ಶನ ಕೇಂದ್ರ ಪಡೆದ ಕರ್ನಾಟಕದ ಮೊದಲ ನಗರ ಕಲಬುರಗಿಯಾಗಿದೆ ಬೆಂಗಳೂರಿನ ಕಸ್ತೂರಬಾ ರಸ್ತೆಯಲ್ಲಿ ಸರ್ಕಾರಿ ವಸ್ತು ಸಂಗ್ರಹಾಲಯದ ಸ್ಥಾಪನೆಯಾದ ಯಾವುದು ಸೆವೆಂಟೀನ್ ಸಿಕ್ಸ್ಟಿ ಫೈವ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟೀನ್ ಸಿಕ್ಸ್ಟಿ ಫೈವ್ ಏಯ್ಟೀನ್ ಸಿಕ್ಸ್ಟಿ ಫೈವ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಏಯ್ಟೀನ್ ಸಿಕ್ಸ್ಟಿ ಫೈವ್ ಬೆಂಗಳೂರಿನ ಕಸ್ತೂರ್ಬಾ ರಸ್ತೆಯಲ್ಲಿ ಸರ್ಕಾರಿ ವಸ್ತು ಸಂಗ್ರಹಾಲಯ ಸ್ಥಾಪನೆಯಾದಂಥ ಇಸವಿ ಏಯ್ಟೀನ್ ಸಿಕ್ಸ್ಟಿ ಫೈವ್ ಕರ್ನಾಟಕದ ನಾಡಗೀತೆ ಜೈ ಭಾರತ ಜನನಿಯ ತನುಜಾತೆ ರಚಿಸಿದವರು ಬಿ ಎಂ ಶ್ರೀಕಂಠಯ್ಯ ಗೋಪಾಲಕೃಷ್ಣ ಅಡಿಗ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕರ್ನಾಟಕದ ನಾಡಗೀತೆ ಜೈ ಭಾರತ ಜನನೀಯ ತನುಜಾತಿಯನ್ನು ರಚಿಸಿದವರು ಕುಪ್ಪಳ್ಳಿ ವೆಂಕಟಪ್ಪ ಕೊಟ್ಟಪ್ಪ ಕರ್ನಾಟಕದ ಯಾವ ಜಿಲ್ಲೆ ಕಡೂರು ಜಿಲ್ಲೆ ಎಂದು ಮೊದಲು ಕರೆಯಲ್ಪಡುತ್ತಿತ್ತು ಕೊಡಗು ಕಲಬುರಗಿ ಚಿಕ್ಕಮಗಳೂರು ಕೋಲಾರ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಚಿಕ್ಕಮಗಳೂರು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯು ಕಡೂರು ಜಿಲ್ಲೆ ಎಂದು ಮೊದಲು ಕರೆಯಲ್ಪಡುತ್ತಿತ್ತು ಕರ್ನಾಟಕದ ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯ ಎಚ್ ಡಿ ಕುಮಾರಸ್ವಾಮಿ ಜಿ ಪರಮೇಶ್ವರ್ ಯಡಿಯೂರಪ್ಪ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಯಡಿಯೂರಪ್ಪ ಕರ್ನಾಟಕದ ಮುಖ್ಯಮಂತ್ರಿಯವರು ಯಡಿಯೂರಪ್ಪರಾಗಿದ್ದಾರೆ ನಾಲ್ಕು ತಂತಿಯ ಕರ್ತೃ ಯಾರು ರಾ ಬೇಂದ್ರೆ ಕುವೆಂಪು ಚಂದ್ರಶೇಖರ್ ಕಂಬಾರ್ ಯು ಆರ್ ಅನಂತಮೂರ್ತಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ದರಾ ಬೇಂದ್ರೆ ನಾಲ್ಕು ತಂತಿಯ ಕರ್ತೃ ದರಾ ಬೇಂದ್ರೆಯವರಾಗಿದ್ದಾರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನಾಲ್ಕನೇ ಅಧ್ಯಕ್ಷರು ಯಾರು ಡಾಕ್ಟರ್ ಸಿದ್ಧಲಿಂಗಯ್ಯ ಚಂದ್ರಶೇಖರ್ ಕಂಬಾರ್ ಗಿರೀಶ್ ಕಾರ್ನಾಡ್ ಯು ಆರ್ ಅನಂತಮೂರ್ತಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಚಂದ್ರಶೇಖರ್ ಕಂಬಾರ್ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಎಂಬತ್ನಾಲ್ಕನೇ ಅಧ್ಯಕ್ಷರು ಡಾಕ್ಟರ್ ಚಂದ್ರಶೇಖರ್ ಕಂಬಾರವರಾಗಿದ್ದಾರೆ ಕನ್ನಡದ ಮೊಟ್ಟ ಮೊದಲ ಗದ್ಯಕೃತಿ ವಡ್ಡಾರಾಧನೆ ಪ್ರಭುಲಿಂಗ ಲೀಲೆ ಕವಿರಾಜಮಾರ್ಗ ಶಬ್ದಮಣಿ ದರ್ಪಣ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕನ್ನಡದ ಮೊಟ್ಟ ಮೊದಲ ಗದ್ಯಕೃತಿ ವಡ್ಡಾರಾಧನೆಯಾಗಿದೆ ಕರ್ನಾಟಕದ ವಿಸ್ತೀರ್ಣ ಎಷ್ಟು ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಒನ್ ಲ್ಯಾಕ್ ನೈಂಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಒನ್ ಚದರ ಕಿಲೋಮೀಟರ್ ಇದು ಕರ್ನಾಟಕದ ವಿಸ್ತೀರ್ಣವಾಗಿದೆ ಹಾಸನ ಮತ್ತು ಸತ್ರೇಶ್ಪುರದ ನಡುವೆ ಸಂಪರ್ಕ ಕಲ್ಪಿಸುವಂತಹ ಘಾಟಿ ಯಾವುದು ಚಾರ್ಮಡಿ ಘಾಟಿ ಶಿರಾಡಿ ಘಾಟಿ ಆಗೋಂಬೆ ಹುಲಿಕಲ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಶಿರಾಡಿ ಘಾಟಿ ಹಾಸನ ಮತ್ತು ಸತ್ರೇಶ್ಪುರದ ನಡುವೆ ಸಂಪರ್ಕ ಕಲ್ಪಿಸುವ ಘಾಟಿಯು ಶಿರಾಡಿ ಘಾಟಿಯಾಗಿದೆ ಗೋಲ್ ಗುಂಬಸ್ ಕಟ್ಟಡವನ್ನು ನಿರ್ಮಿಸಿದವರು ಯಾರು ಮೊಹಮ್ಮದ್ ಆದಿಲ್ ಶಾಹಿ ಇಬ್ರಾಹಿಂ ಆದಿಲ್ ಶಾಹಿ ಯೂಸುಫ್ ಆದಿಲ್ ಶಾಹಿ ಸಿಕಂದರ್ ಆದಿಲ್ ಶಾಹಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಮೊಹಮ್ಮದ್ ಆದಿಲ್ ಶಾಹಿ ಗೋಲ್ ಗುಂಬಸ್ ಕಟ್ಟಡವನ್ನು ನಿರ್ಮಿಸಿದವರು ಮೊಹಮ್ಮದ್ ಆದಿಲ್ ಶಾಹಿ ಕರ್ನಾಟಕ ರಾಜ್ಯದ ಮೂವತ್ತೇಳನೆಯ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕಗೊಂಡವರು ಯಾರು ಟಿ ಎಂ ವಿಜಯಭಾಸ್ಕರ್ ರತ್ನಪ್ರಭಾ ಭಾರತ ಚಟರ್ಜಿ ಭಾಸ್ಕರ್ ರಾವ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಟಿ ಎಂ ವಿಜಯ್ ಭಾಸ್ಕರ್ ಭಾರತ ರಾಜ್ಯದ ಮೂವತ್ತೇಳನೇ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕಗೊಂಡವರು ಟಿ ಎಂ ವಿಜಯ್ ಭಾಸ್ಕರ್ ಆಧುನಿಕ ಮೈಸೂರು ರಾಜ್ಯವನ್ನು ಕರ್ನಾಟಕವೆಂದು ನಾಮಕರಣ ಗೊಂಡಾಗ ಇದ್ದ ಮುಖ್ಯಮಂತ್ರಿ ಯಾರು ನಿಜಲಿಂಗಪ್ಪ ಕೆ ಸಿ ರೆಡ್ಡಿ ದೇವರಾಜ್ ಅರಸ್ ಕಾಂತರಾಜ್ ಅರಸ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ದೇವರಾಜ್ ಅರಸ್ ಆಧುನಿಕ ಮೈಸೂರು ರಾಜ್ಯವನ್ನು ಕರ್ನಾಟಕವೆಂದು ನಾಮಕರಣಗೊಂಡಾಗ ಇದ್ದಂಥ ಮುಖ್ಯಮಂತ್ರಿಯವರು ದೇವರಾಜ್ ಅರಸರವರಾಗಿದ್ದರು ಬುದ್ಧ ಮಲಗಿರುವ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ ಕಲಬುರಗಿ ರಾಯಚೂರು ಬೀದರ್ ಯಾದಗಿರಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಯಾದಗಿರಿ ಬುದ್ಧಮರಗಿರುವಂಥ ಬೆಟ್ಟ ಯಾದಗಿರಿ ಜಿಲ್ಲೆಯಲ್ಲಿದೆ ಕರ್ನಾಟಕ ಗತವೈಭವ ಕೃತಿಯನ್ನು ರಚಿಸಿದವರು ಯಾರು ಡಿ ವಿ ಜಿ ಆಲೂರು ವೆಂಕಟರಾಯ್ ಅನಕೃ ಬೆಟಗೇರಿ ಕೃಷ್ಣಮೂರ್ ಮೂರ್ತಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಲೂರು ವೆಂಕಟರಾಯ್ ಕರ್ನಾಟಕ ಗತವೈಭವ ಕೃತಿಯನ್ನು ರಚಿಸಿದವರು ಆಲೂರು ವೆಂಕಟರಾಯ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಶ್ರೀ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ರೇವಣ್ಣ ಎಚ್ ಡಿ ದೇವೇಗೌಡ ಎ ಎಸ್ ಉಗ್ರಪ್ಪ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಎಚ್ ಡಿ ದೇವೇಗೌಡ ಎರಡು ಸಾವಿರದ ಹದಿನೆಂಟು ಹಾಗೂ ಹತ್ತೊಂಬತ್ತನೇ ಸಾಲಿನ ಶ್ರೀ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿಗೆ ಆಯ್ಕೆಯಾದವರು ಎಚ್ ಡಿ ದೇವೇಗೌಡ ಸೊ ಕೊನೆಯದಾಗಿ ಮತ್ತೊಮ್ಮೆ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕನ್ನಡವನ್ನು ಮಾತಾಡಿ ಕನ್ನಡವನ್ನು ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ